ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ ಇನ್ನೊಂದು ಜಿಲ್ಲೆಗೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗುವಾಗ ಯಾವುದಾದ್ರು ರಾಜ್ಯ ಪ್ರವೇಶ ಮಾಡಿದ್ರೆ ಎಕ್ಸೆಂಪ್ಷನ್ ಅದಕ್ಕೆ ಟಿಕೆಟ್ ಕೊಡಲ್ಲ ಟಿಕೆಟ್ ವಸೂಲು ಮಾಡಲ್ಲ ಸುಮಾರು 20 ಕಿಲೋಮೀಟರ್ ವರೆಗೆ ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಿಂದ ಬೆಂಗಳೂರು ಟು ಬಳ್ಳಾರಿ ಸರ್ ಮಧ್ಯದಲ್ಲಿ ಒಂದು 6 ಕಿಲೋಮೀಟರ್ ಬರುತ್ತೆ 6 ಕಿಲೋಮೀಟರ್ ಮಧ್ಯದಲ್ಲಿ ಬರ್ತದೆ ಮಡಕ್ಷಿರ ಬರುತ್ತೆ ಅಲ್ತ ಕಡೆ ವಸೂಲು ಮಾಡಲ್ಲ ನಾವು ರಾಜ್ಯ ಹೊರಗಡೆ ಹೋದ್ರೆ ಬಸ್ಸು ಅಂತ ಕಡೆ ವಸೂಲು ಮಾಡ್ತೀವಿ ಶಕ್ತಿ ಯೋಜನೆ ಅಂತ ಯಾಕೆ ಹೆಸರಿಟ್ಟು ಅಂತಂದ್ರೆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಅರ್ಧದಷ್ಟಿರತಕ್ಕಂಥ ಮಹಿಳೆಯರು ಅವರು ಕೂಡ ಪುರುಷರಿಗೆ ಸಮಾನರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಪಾಲ್ಗೊಂಡಾಗ ಮಾತ್ರ ದೇಶ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣ ಉದ್ಯೋಗ ಹೆಚ್ಚಾಗಬೇಕಾದ್ರೆ ಅವರಿಗೆ ಶಕ್ತಿ ಎಲ್ಲ ಕ್ಷೇತ್ರಗಳಲ್ಲೂ ಶಕ್ತಿ ಕೊಡಬೇಕು ಮತ್ತೆ ನಮ್ಮ ಸರ್ಕಾರದ ಉದ್ದೇಶ ಶ್ರೀಮಂತರಿಗೆ ಜೇಬಿಗೆ ದುಡ್ಡು ಹಾಕೋದಲ್ಲ ಬಡವರ ಜೇಬಿಗೆ ದುಡ್ಡು ಹಾಕೋದು ಶ್ರೀಮಂತರ ಜೇಬಿಗೆ ದುಡ್ಡು ಹಾಕಿದ್ರೆ ಆರ್ಥಿಕ ಚಟುವಟಿಕೆಗಳು ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಆಗಲ್ಲ ಬಡವರ ಜೇಬಿಗೆ ದುಡ್ಡು ಹಾಕಿದ್ರೆ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ನಡೀತವೆ ಹಾಗಾಗಿ ನಾವು 5 ಗ್ಯಾರಂಟಿಗಳಿದ್ದಾವಲ್ಲ 5 ಗ್ಯಾರಂಟಿಗಳು ಹೆಣ್ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂಥ 4 ಗ್ಯಾರಂಟಿಗಳು ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಅನ್ನಭಾಗ್ಯ ಎಲ್ಲ ಯೋಜನೆಗಳು ಕೂಡ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟದ್ದು ಮನೆ ಯಜಮಾನಿ ಇರ್ತಾಳಲ್ಲ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳು ತಾವು ಹೊಸ್ಕೊಂಡಿದ್ರು ಕೂಡ ಗಂಡನ್ನ ಮಕ್ಕಳನ್ನ ಸಾಕ್ ನೋಡ್ಕೋತಾರೆ ಅದಕ್ಕೆ ಹೆಣ್ಣು ಸಮಾಜದ ಕಣ್ಣಿದ್ದಂತೆ ಅಂತ ಕರಿತೀವಿ ಕನ್ನಡದ ಕವಿಯತ್ರಿ ಪೆಣ್ಣು ಪೆಣ್ಣೆಂದೇಕೆ ತೆಗಳುವರಿ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಯಾರು ಹೇಳಿರೋದು ಕನ್ನಡದ ಕವಿಯತ್ರಿ ಯಾರು ಹೇಳಿರೋದು ಸಂಚಿ ಹೊನ್ನಮ್ಮ ಹೇಳಿದ್ರು ಅದಕ್ಕಿಂತ ಹಿಂದೆ ಎಳವನ ಕಟ್ಟೆ ಗಿರಿಯಮ್ಮ 300 ವರ್ಷಗಳ ಹಿಂದೆ ಹೇಳಿರೋದು ಸಂಚಿ ಹೊನ್ನಮ್ಮನು ಕೂಡ ಹೇಳಿದ್ರು ಅದರಿಂದ ನಾವು ಹೆಣ್ಮಕ್ಕಳಿಗೆ ಏನ್ ಮಾಡಿದ್ದೀವಿ ಅಂತಂದ್ರೆ ಅವ್ರಿಗೆ ಅವಕಾಶಗಳು ವಂಚಿತರಾಗಿ ಮಾಡಿದ್ದು ಬಸವಣ್ಣ ಬರಕ್ಕೂ ಮುಂಚಿತವಾಗಿ ಬಹಳ ಹೀನಾಯ ಸ್ಥಿತಿಯಲ್ಲಿದ್ದರು ಪಾಪ ಬಸವಣ್ಣ ಬಂದ ಮೇಲೇನೆ ಬಸವಣ್ಣ ಅನುಭವ ಮಂಟಪ ಮಾಡಿದ ಮೇಲೇನೆ ಹೆಣ್ಮಕ್ಕಳಿಗೆ ಶಿಕ್ಷಣದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ನಡೀತು ಸುಮಾರು 850 ವರ್ಷಗಳ ಹಿಂದೆ ಅದಕ್ಕೆ ಮೊದಲು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಹೇಗೆ ದಲಿತರು ಶೂದ್ರ ಜನಾಂಗದವರೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಹೆಣ್ಮಕ್ಳು ಕೂಡ ವಂಚಿತರಾಗಿದ್ರು ಅದಕ್ಕೆ ಅವರಿಗೆ ಶಕ್ತಿ ತುಂಬಕ್ಕೋಸ್ಕರ ನಮ್ಮ ಸರ್ಕಾರ ಇಂಥ ವಾಗ್ದಾನಗಳನ್ನು ಕೊಟ್ಟಿದ್ದೀವಿ ಮತ್ತೆ ಇವು 5 ಕೂಡ ಜಾರಿ ಮಾಡ್ತೀವಿ